ಫೇಶಿಯಲ್ ಏಕ ಮಾಡ್ಸಿದ್ರೆ ಸತ್ಯ ಜೋಶಿ ಮಗ ಹುಟ್ಟಿದನಲ್ಲ ಇನ್ನು ಹುಡುಗ ಅನ್ಕೋಣ ನಿಮ್ಗೆ ಎತ್ಕೊಳಕ್ ಹಾಕ್ತೀನಮ್ಮ ಇಲ್ಲಿ ಕೌದಿ ಬೆಡ್ಶೀಟ್ ಎಲ್ಲೆಲ್ಲನು ಹಾಕ ತೊಳಿತಾ ಇದ್ದಾರೆ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಲಾಸ್ಟ್ ಡೇ, ಇವತ್ತು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ತಾ ಇದ್ವಿ. ಆಮೇಲೆ ನಾವು ಹೊರಡ್ತಾ ಇದ್ವಿ. ಈಗ ನಮ್ಮನೆಯವರು ಶೇವ್ ಮಾಡಿಸ್ಕೊಂಡು ಬಿಟ್ಟು ಬರಕ್ಕೆ ಹೋಗಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ವಿ. ನೋಡೋಣ ನಮ್ಮನೆಯವ್ರು ಬರಲಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡಿ ನಮ್ಮನೆಯವರು ಇಷ್ಟು ದಿನ ಇಳ್ದಿದ್ದೆ ಶೋಕಿ, ಇವತ್ತು ಶೇವ್ ಮಾಡಿಸ್ಕೊ ಬರ್ತೀನಿ ಅಂತ ಹೋಗಿ ಶೇವ್ ಮಾಡಿಸ್ಕೊಂಡು ಆಮೇಲೆ ಫೇಶಿಯಲ್ ಮಾಡಿಸ್ಕೊಂಡು ಇನ್ನೇನೇನು ಮಾಡಿಸ್ಕೊ ಬಂದ್ರಿ ರೀ? ಮಿಲ್ಕ್ ವಾಶ್, ಫೇಶಿಯಲ್, ಸ್ಟೀಮು. ಮಿಲ್ಕ್ ವಾಶ್, ಮಿಲ್ಕ್ ವಾಶ್, ಸ್ಟೀಮು. ಏನೇನೋ ಮಾಡಿದ್ರು, ಇನ್ನೇನೋ ಮಾಡಿ ಮಾಡ್ತೀನಿ ಅಂದರು. ಮಾಡಿ ಮಾಡಿ ಅಲ್ಲೇ. ಈಗ ಮಗ ಹುಟ್ಟಿದ್ಮೇಲೆ ಹುಡುಗ ಆಗಕ್ಕೆ ಹೋಗ್ತಿದ್ದಾರೆ ನೋಡಿ ನಮ್ಮನೆಯವರು. ಇಷ್ಟು ದಿನ ಏನೋ ಶೇವಿಂಗ್ ಮಾಡಿಸ್ಬಾರ್ದು ಅಂತ ಯಾರೋ ಹೇಳಿದ್ರಲ್ವ ರೀ? ಏನೋ ಪ್ರೆಗ್ನೆಂಟ್ ಇದ್ದಾಗ ಮಾಡಿಸ್ಬಾರ್ದು ಅಂತ ಹೇಳಿದ್ರಂತೆ. ಹಂಗಾಗ ಅವ್ರಿಗೆ ಲಾಸ್ಟ್ ಒನ್ ಮಂತಲ್ಲಿ ಗೊತ್ತಾಯ್ತು, ಅವಾಗ ಬಿಟ್ಟಿದ್ರು. ಇವಾಗ ಪಾಪ ಆದ್ಮೇಲೆ ಹೋಗಿ ಮಾಡಿಸ್ಕೊಬಿಟ್ಟು ಬಂದಿದ್ದಾರೆ. ಸ್ನಾನ ಮಾಡ್ಕೊಬಿಟ್ಟು ಬರ್ತಾರೆ ಇವಾಗ. ಮತ್ತೆ ಎಲ್ಲೋ ಕಲರ್ ಶರ್ಟೇ ತಗೊಂಡ್ರಿ ರೀ? ಆಕ್ಚುಲಿ ಇವತ್ತು ಲಾಸ್ಟ್ ದಿನ ನಾವು ಇವತ್ತು ಹೊರಡ್ತಾ ಇದೀವಿ. 6 ಡೇಸ್ ಇಟ್ಕೊಂಡಿದ್ರು. ಸದ್ಯ ಫುಲ್ ಕಾಪ್ರಿ ಆಗೋ, ಇಲ್ಲಿ ಎದ್ದಳ್ತೀನೋ ಇರ್ಬೋ, ಇನ್ ನೆಕ್ಸ್ಟ್ ಹಿಂಗೆ ಆಗ್ಬಿಟ್ರೆ ನನ್ನ ಜೀವನ ಹೆಂಗೆ ಕಂಟಿನ್ಯೂ ಆದ್ರೆ ಹೆಂಗೆ, ಆಮೇಲೆ ಎದ್ರೆ ಸ್ಟಿಚಸ್ ಗಿಚಸ್ ಎಲ್ಲ ಓಪನ್ ಆದ್ರೆ ಹೆಂಗೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ರು ಮಾತ್ರ. ಫಸ್ಟ್ನೇ ದಿನ ಸಿಜರಿನ್ ಹೆಂಗಾಗುತ್ತೆ ಅಂತ ಭಯ ಆಯ್ತು, ಅದು ಆಯ್ತು, ಕೈಗೆಲ್ಲ ರಿಬ್ಸ್ ಹಾಕಿದ್ರು, ಅದು ಮುಗಿದ್ರು ಒಂದೊಂದು ದಿನ. ಆಮೇಲೆ ಸ್ಟಿಚ್ ಬಿಚ್ಚಿದ್ರು, ಇವತ್ತು ಬಿಚ್ಚಿದ್ರು ಲಾಸ್ಟ್ ಡೇ. ಮತ್ತೆ ನಡೆಯೋಕೆ ಎರಡನೇ ಸಿಜರಿನ ಸ್ವಲ್ಪ ಕಷ್ಟ ಆಯ್ತು, ಅಂದ್ರೆ ಫಸ್ಟ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಮಾಡಿದಾಗ ಸ್ವಲ್ಪ ಮಾಯದು ಸ್ವಲ್ಪ ಕಡಿಮೆ ಆಗುತ್ತೆ, ನಿಧಾನ ಆಗುತ್ತೆ, ಹಾಗಾಗಿ ನೋವು ತುಂಬ ಇತ್ತು. ಇವತ್ತು ಕಂಪ್ಲೀಟ್ ಆಗಿ ಎಲ್ಲ ಮುಗಿದಿದೆ. ಇನ್ನ ಪಾಪ ಕರ್ಕೊಂಡು ಓಡ್ತಾ ಇದ್ವಿ. ಇವತ್ತು ಫೇಶಿಯಲ್ ಏಕಮ್ಮ ಮಾಡ್ಸಿದ್ರೆ ಸತ್ಯ ಜೋಶಿ, ಮಗ ಹುಟ್ಟಿದನಲ್ಲ ಇನ್ನು ಹುಡುಗ ಅನ್ಕೋಣ. ನೀವೆಲ್ಲರೂ ಹೇಳ್ತಾ ಇದ್ರಿ ಮರಿಗೌಡರು ಬರ್ಬೇಕು, ಮರಿಗೌಡರು ಬರ್ಬೇಕು ಅಂತ. ನನಗೂ ಅದೇ ಆಸೆ ಇತ್ತು. ಕೊನೆಗೂ ದೇವ್ರ ಇಚ್ಛೆ ಅಂತೆ, ಆರ್ತಿಗೊಂದು ಕೀರ್ತಿಗೊಂದು ಅಂತ ಪರ್ಫೆಕ್ಟ್ ಫ್ಯಾಮಿಲಿ ಮಾಡಿ ನಂದು ಆರ್ತಿ ಬೆಳಗಕ್ಕೆ. ನನ್ ಬಂದ್ರೆ ಮನೆಗೆ ಆರ್ತಿ ಬೆಳಗಿತ್ತು ನನ್ ಮಗನು, ನನ್ ಕೀರ್ತಿ ಬೆಳಗಕ್ಕೆ ಅಂತ ನನ್ ಮಗ. ಒಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಒಂದು ನನ್ನ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಆದಂತ ಒಂದು ಕುಟುಂಬನ ದೇವ್ರು ನನಗೆ ಕರುಣಿಸಿದ. ಇವತ್ತು ಲಾಸ್ಟ್ ಡೇ ಹೊರಡ್ತೇವೆ. ಮತ್ತೆ ಇನ್ನ ನಾವು ಮನೆಗೆ ಹೋದ್ಮೇಲೆ ಬಲೂನ್ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಏನು ಇರಲ್ಲ. ಹೋಗಿದ ತಕ್ಷಣ ನಾವೆಲ್ಲ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಧೂಳು ಹೊಡ್ಕೊಂಡು ಇರ್ಬೇಕು. ಅಲ್ಲ ಅಮ್ಮ ಎಲ್ಲ ಮಾಡೋದು, ನಮ್ದು ಆ ಕೆಲ್ಸ ಅಷ್ಟೇ. ಮಗುನ ಇನ್ನೊಂದು ಇನ್ನು ಸ್ವಲ್ಪ ದಿನ ಬಿಟ್ಟು ಕ್ಲಿಯರ್ ಆಗ್ತಾವೆ, ತುಂಬಾ ಹತ್ರದಿಂದ ತೋರ್ಸಕ್ ಹೋಗಲ್ಲ, ಒಂದ್ ಸ್ವಲ್ಪ ಒಂದ್ ಫಾರ್ಮಾಲಿಟಿ ಸಿಗ್ತಾವಲ್ಲ, ಹಾಗಾಗಿ ಹಂಗೆ ನೋಡಿ ಸರ್. ಈಗ ಸದ್ಯಕ್ಕೆ ಈಗ ಹೊರಡ್ತೇವೆ, ಲೇಟ್ ಆಗ್ಬೇಕಲ್ಲ. ನೋಡಿದ್ವಿ ಓಡ್ತಾ ಇರೋದ ಮದುವೆ ಮಾಡ್ದಾಗ ತವ್ರ ಮನೆಗೆ ಹೋಯ್ತಾರಲ್ಲ ಹಂಗಾಡ್ತಿದ್ರಲ್ಲ ಮಗಳೇ. ಅಲ್ಲ ಅದು ಮದುವೆ ಮಾಡಿದಾಗ ಯಾವ್ದೋ ಗಂಡ ಮನೆಗೆ ಕಳ್ಸ್ಕೊಡ್ತಾರಲ್ಲ ಹಂಗ ಆಡ್ತೈತ್ ನನ್ ಮಗಳು, ಮಮ್ಮಿ ಮನೆಗೆ ಹೋಯ್ತೀನಿ ಅಂತ. ಸರಿ ಬನ್ನಿ ನಡಿ ಹೊರಡಿ ಹೋಗೋಣ, ಅಲ್ಲಿ ಮಮ್ಮಿ ಕಾಲೇಜಿಗೆ ಹೋದ್ರೆ ಇದ್ದಲ್ಲಿ ಅದು ಹೋಗ ಬನ್ನಿ ಮಗಳೇ, ನಾಳೆ ನಾನೇ ಕರ್ಕೊಂಡ್ ಬರ್ತೀನಿ ಬನ್ನಿ. ಆರು ದಿನ ಹಾಸ್ಪಿಟಲಲ್ಲಿದ್ದಾಗ ಪಾಪ ಅಕ್ಕ ಬೆಳಗ್ಗೆ ಸಂಜೆ ಬರೋಳು, ಮಕ್ಕಳೆಲ್ಲ ಕರ್ಕೊಂಡು ಸಂಜೆ ಟೈಮು. ಈಗ ಬಿಟ್ಟು ಹೋಗ್ತಾರೆ, ಅದು ಆ್ಯಕ್ಚುಲಿ ಬೇಜಾರಾಗ್ತಿದೆ. ಇನ್ನೊಂದು ವಾರ 15 ದಿನ ಅವರು ಬರ್ತಾರೆ. ಹೇಗೂ ಸಮಾಧಾನ ಒಟ್ಟಿನಲ್ಲಿ ಫಸ್ಟ್ ಹೋಗಿ ನಾವು ಫ್ರೆಶ್ ಆಗಬೇಕು, ಮನೆಗೆ ಹೋಗಿ ಫ್ರೀ ಆಗಬೇಕು. ಹಾಗೆ ನನಗೆ ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಫ್ರೀ ಅನ್ನಿಸ್ತಿದೆ, ಯಾವುದೋ ಲೋಕಕ್ಕೆ ಬಂದಿದ್ದೀನಿ ಅಂತ, ನೆಮ್ಮದಿ ಅಂತ ಅನ್ನಿಸ್ತಿದೆ. ಅಂದರೆ ನನಗೆ ಆ ಟೈಮಲ್ಲೇ ಹಾಗೆ ಅನ್ನಿಸ್ತಿದೆ. ಏನು ಎಲ್ಲರಿಗೂ ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ, ಮೂಗು ದಪ್ಪ ಆಗುತ್ತೆ, ಹೊಟ್ಟೆ ದಪ್ಪ ಆಗುತ್ತೆ, ಸುಸ್ತಾಗುತ್ತೆ, ವಾಮಿಟ್ ಅದೆಲ್ಲ ಆಗ್ತಿದೆ. ಬಟ್ ನನಗೇನು ಅಂದರೆ ಮನಸ್ಥಿತಿನೇ ಚೇಂಜ್ ಆಗಿ ಹೋಗ್ಬಿಟ್ಟಿತ್ತು. ನನಗೆ ಏನು ನೋಡಿದ್ರು ಹಿಂಸೆ, ಜಿಗುಪ್ಸೆ, ನನಗೆ ಯಾಕಪ್ಪ ಇಂಥ ನನಗೆ ಈ ಥರ ಆಗಬೇಕಾ, ಯಾವ ಟೈಮ್ನು ಅನುಭವಿಸೋಕ್ಕಾಗಲ್ವಲ್ಲ ಅಂತ ತುಂಬ ಕೊರಗ್ತಾ ಇದ್ದೆ. ಇವತ್ತು ಸ್ವಲ್ಪ ಫ್ರೀ ಆಗಿಬಿಟ್ಟಿದ್ದೀನಿ. ನೋಡಿ ನಮ್ಮ ಪಪ್ಪ ನಾವು ಬರೋದನ್ನೇ ವೇಯ್ಟ್ ಮಾಡ್ತಾ ಇದ್ದಾರೆ, ಗೇಟ್ ಎಲ್ಲ ಓಪನ್ ಮಾಡಿಕೊಂಡು. ನಮ್ಮಮ್ಮ ನೋಡಿ 6 ಡೇಸ್ ಆಗಿತ್ತು ಆ್ಯಕ್ಚುಲಿ. ಈಗ ನಮ್ಮ ನೋಡಿ ಬಗ್ಲದೇ ಬಗ್ಲದು ಕರಿಯಾ ನಿಮ್ಗೆ ಎತ್ಕೊಳಕ್ ಹಾಕ್ತೀನಮ್ಮ. ಬಂಗಡಿ
ದೂರದಿಂದಲ್ಲ ತೋರ್ಸು ಅಮ್ಮಗೆ. ಅಯ್ಯೋ ಅಯ್ಯೋ ಬರ್ತಿದ್ದಾಗೇನೆ ಅಮ್ಮ ಆರ್ತಿಗೆಲ್ಲ ರೆಡಿ ಮಾಡಿಕೊಂಡು ಆರ್ತಿ ಎಲ್ಲ ಮಾಡಿ ಆಮೇಲೆ ಒಳಗೆ ಕರ್ಕೊಂಡಿದ್ದು. ಅಂದರೆ ಎಲ್ಲರೂ ಬಲ್ಬ್ ಡೆಕೋರೇಷನ್ ಮಾಡೋದು, ಹೂ ಡೆಕೋರೇಷನ್ ಎಲ್ಲ ಮಾಡೋದೆಲ್ಲ ಇರುತ್ತೆ. ನನಗೂ ಸ್ವಲ್ಪ ಆಸೆ ಇತ್ತು, ಬಟ್ ಗೊತ್ತಿತ್ತು ನಮ್ಮಮ್ಮ ಹೇಗೆ ಏನು ಅಂತ. ಹೋಗಿದ ತಕ್ಷಣ ನಮ್ಮ ಈಗ ಆಸ್ಪತ್ರೆದು ಏನೇನು ಬಟ್ಟೆ ಬರೆಗಳೆಲ್ಲ ಇರ್ತದೆ ಎಲ್ಲ ತೊಳೆ ಹತ್ರಕ್ಕೆ ಹಾಕ್ಬಿಡ್ತಾರೆ. ಅದೇ ಇನ್ನು ಮನೆಗೆಲ್ಲ ಮುಟ್ಟಕ್ಕೆ ಬಿಡಲ್ಲ, ಮನೆ ವಸ್ತುಗಳಿಗೆ ಅದೆಲ್ಲ ತೊಳಿಯಕ್ಕೆ ಹಾಕಿ ನಾವೆಲ್ಲ ಒಂದು ಕಡೆಯಿಂದ ಸ್ನಾನ ಮಾಡಿಕೊಂಡು ಒಂದು ರೂಮೆಲ್ಲ ರೆಡಿ ಮಾಡಿಕೊಡ್ತಾರಮ್ಮ. ಆ ರೂಮಲ್ಲಿ ಹೋಗಿ ನಾನು ನನ್ನ ಮಗು ಕೂತ್ಕೊಬೇಕು. ಇನ್ನು ಉಳಿದಿದ್ದೆಲ್ಲ ನಾಳೆ ಸ್ಟಾರ್ಟ್ ಮಾಡ್ತಾರಮ್ಮ. ಇನ್ನು ನಾಳೆಯಿಂದ ಇನ್ನೊಂದು 4 ದಿನ ಧೂಳು ಹೊಡಿಯೋದೇ ನಮ್ಮ ಅಮ್ಮಂಗೆ ಹಬ್ಬ ಆಗೋಗ್ಬಿಟ್ಟಿರುತ್ತೆ. ಇನ್ನು ನನಗೆ ಹಿಂಸೆ ಆಗ್ತಾ ಇರುತ್ತೆ. ಇವತ್ತು ನಾನು ಅಘೋರ ಅವ್ರದ್ದು ಇಂಪೀರಿಯಲ್ ಕಾಫಿ ಮಿಷನ್ ತರಿಸಿದ್ವಿ. ಎಲ್ಲರಿಗೂ ಈಗ ಕೆಫೆಲಿ ಹೋಗ್ಬಿಟ್ಟು ಕಾಫಿ ಕುಡಿಯೋ ಅಭ್ಯಾಸ ತುಂಬ ಇರುತ್ತೆ, ತುಂಬ ಇಷ್ಟಪಟ್ಟು ನೋರೆ ನೋರೆಯಾಗಿ ಬರುತ್ತಲ್ಲ ಅದು ಕುಡಿಯೋಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇವತ್ತು ನಾನು ಇದನ್ನೇ ತರಿಸ್ಕೊಂಡಿದ್ದೀನಿ. ನೋಡಿ ಕಾಫಿ ಮಿಷನ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗೆ ಯಾವಾಗ ಕಾಫಿ ಮಾಡ್ತೀನೋ ಅಂತ ಅನಿಸ್ತಿದೆ. ಈಗ ನೀರಲ್ಲಿ ಫಿಲ್ ಮಾಡೋದು ಅಂದರೆ ಇದರ ಹಿಂದೆ ಬ್ಯಾಕ್ ಸೈಡಲ್ಲಿ ವಾಟರ್ ತುಂಬುವಂಥದ್ದು ಬಾಕ್ಸ್ ಕೊಟ್ಟಿರ್ತಾರೆ, ಅದನ್ನು ಈ ಥರ ರಿಮೂವ್ ಮಾಡಿ ಇದರೊಳಗೆ ವಾಟರ್ ಫಿಲ್ ಮಾಡೋದು. ನೋಡಿ, ಒಂದು ಸ್ಪೂನು ಕಾಫಿ ಪೌಡರ್ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಇದ್ರ ಲಾ ಹಿಂದ್ಗಡೆ ಇಟ್ಕೊಟ್ಟಿರ್ತಾರಲ್ವ, ಸೊ ಇದು ಲೆವೆಲ್ ಮಾಡೋವಂಥದ್ದು. ಹಿಂಗೆ ಹಾಕಿ ಈಗ ಲೆವೆಲ್ ಮಾಡಿದರೆ ಎಷ್ಟು ಕ್ಲೀನಾಗಿ ಕೂತ್ಕೊಂಡು ನೋಡಿ. ಇವಾಗ ಇದನ್ನು ಕೆಳಗಡೆ ಫಿಕ್ಸ್ ಮಾಡಬೇಕು. ಇಲ್ಲಿ ಇನ್ಸೈಡ್ ಮತ್ತು ಲಾಕ್ ಅಂತ ಕೊಟ್ಟಿರ್ತಾರೆ. ಇನ್ಸೈಡ್ ಕಡೆಯಿಂದ ಫಸ್ಟ್ ಇದನ್ನು ಸೇರ್ಸಿ ಫಿಕ್ಸ್ ಮಾಡಿಬಿಟ್ಟು ಇದು ಲಾಕನ್ನು ಇದಕ್ಕೆ ರೊಟೇಟ್ ಮಾಡಬೇಕು. ಹಾಂ, ಈಗ ಸ್ವಿಚ್ ಆನ್ ಮಾಡೋಣ. ಈಗ ಪವರ್ ಬಟನ್ ಇರುತ್ತೆ, ಇದು ಒಂದು ಸರಿ ಹೀಗೆ ಪ್ರೆಸ್ ಮಾಡಿದರೆ ಸಾಕು, ಅವಾಗ ಗ್ರೀನ್ ಲೈಟ್ ಆನ್ ಆಗುತ್ತೆ. ಟೆಂಪ್ರೇಚರ್ದು ಏನು ಮಾರ್ಕ್ ಇದೆ ಅದು ಈಗ ಕಾಫಿ ಕಪ್ವರೆಗೂ ಬರ್ತಾ ಇದೆ ನೋಡಿ. ಕಾಫಿ ಕಪ್ಪಿಗೆ ಸಿಂಬಲಿಗೆ ಬಂದು ನಿಂತ ಮೇಲೆ ಡಿಕಾಕ್ಷನ್ ರೆಡಿ ಆಗಿದೆ ಅಂತ. ಬೆಲ್ಲದ ಪೌಡ್ರ್ ಹಾಕೊಂಡು ರೆಡಿ ಆಗಿದ್ದೀನಿ ಒಂದು ಗ್ಲಾಸಿಗೆ. ಅಂದರೆ ಈಗ ನೀವು ಸಕ್ಕರೆ ಏನಾದರೂ ಸ್ವೀಟ್ ಬೇಕು ಅಂದರೆ ಯಾವಾಗ ಹಾಕೋದು ಅಂದರೆ ಒಂದು ಗ್ಲಾಸಿಗೆ ನೀವು ಸಕ್ಕರೆ ಇಷ್ಟಪಡೋರು ಸಕ್ಕರೆ ಹಾಕೊಬೋದು, ಬೆಲ್ಲ ಇಷ್ಟಪಡೋರು ಬೆಲ್ಲ ಹಾಕೊಬೋದು. ಇದು ಪ್ರೆಸ್ ಮಾಡಿದರೆ ಈಗ ಕೆಳಗಡೆ ಡಿಕಾಕ್ಷನ್ ಬರುತ್ತೆ ನೋಡಿ. ನೋಡಿ, ಇವಾಗ ಡಿಕಾಕ್ಷನ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ, ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ಮಾತ್ರ ಕಾಫಿ ಡೇಲಿ ಏನು ಸ್ಮೆಲ್ ಬರುತ್ತೆ ಸೇಮ್ ಅದೇ ಥರ ಸ್ಮೆಲ್ ಬರ್ತಾ ಇದೆ, ಸಖತ್ತಾಗಿದೆ ಮಾತ್ರ. ಈಗ ಒಂದು ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ, ಈಗ ಫೋಮ್ ಬರ್ಸೋಣ ಆಯಿತಾ. ಓಕೆ, ಈಗ ಇದನ್ನು ಇದರೊಳಗಡೆ ಹಾಕಿ ಇಲ್ಲಿ ಬಟನ್ ನೋಡಿ, ಬಟನ್ ಇದೆಯಲ್ಲ, ಬಟನ್ ಪ್ರೆಸ್ ಮಾಡಬೇಕು. ಬಟನ್ ಪ್ರೆಸ್ ಮಾಡಿ ಇಲ್ಲಿ ರೊಟೇಟ್ ಮಾಡಬೇಕು. ಈಗ ಮಿಲ್ಕ್ ಬಿಸಿ ಆಯಿತು, ಆಫ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕಾಫಿ ಡೇಲಿ. ಕೆಫೆಲಿ ನಾವು ಹೇಗೆ ಕುಡಿತೀವಿ ಅದೇ ಥರ ಟೇಸ್ಟ್ ಇದೆ ಕೂಡ. ಓಕೆ, ನಿಮಗೂ ಕೂಡ ಏನಾದರೂ ಇಂಟ್ರೆಸ್ಟ್ ಇದ್ರೆ ಬೈ ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನೋಡಿ, ಇದು ನೆಕ್ಸ್ಟ್ ಡೇ ಮನೆಯೆಲ್ಲ ಯಾವ ಥರ ಆಗೋಗಿದೆ ಅಂತ. ಒಂದು ವಾರ ಆಗಿತ್ತಲ್ಲ ಮನೆ ಬಿಟ್ಟು, ಹಾಗಾಗಿ ಮನೆಯೆಲ್ಲ ಚೆಲ್ಲ ಪಿಲಿ ಆಗೋಗಿದೆ. ಪಪ್ಪ ಒಬ್ಬರೇನೆ ಅಲ್ವಾ ಇದ್ದಿದ್ದು, ಸೊ ಹಾಗಾಗಿ ಏನು ಮನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಎಲ್ಲ ಹಾಗಾಗಿ ಬಿಟ್ಟುಂಟು. ನನಗೆ ಸ್ನಾನ ಮಾಡಿಸಿ ಅಮ್ಮ ಉಚ್ಚಿ ಮಲಗಿಸ್ಬಿಟ್ಟಿದ್ದಾರೆ. ಅಮ್ಮ ಹೊರಗಡೆ ನನಗೆ ರೂಮ್ ಎಲ್ಲ ನಿನ್ನೆ ಕ್ಲೀನ್ ಮಾಡಿಕೊಟ್ಬಿಟ್ಟಿದ್ರು ಒಂದು ರೂಮ, ಅವರು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಈಗ ಜನ ಬಂದಿದ್ದಾರೆ. ಆ್ಯಕ್ಚುಲಿ 3 ಬೆಡ್ಶೀಟ್ ಇದೆ ನೋಡಿ, ಆ್ಯಕ್ಚುಲಿ ಇದು ದಪ್ಪ ಇದೆ. ಸ್ನಾನ ಮಾಡೋದು, ಹೊಚ್ಕೊಂಬಲ್ಕೋದು, ಬಿಸಿ ಬಿಸಿ ಊಟ ತಿಂಡಿ ಮಾಡೋದು, ಹೊಚ್ಕೊಂಬಲ್ಕೊಳ್ಳೋದು, ಇದೊಂದು ಇದು ತುಂಬ ತೂಕ ಇದೆ. ಇದು ನಮ್ಮ ಡ್ಯಾಡಿ ಹೊಚ್ಕೊಳ್ಳೋ ಅಂಥದ್ದು. ನೆನ್ನೆ ಅಲ್ವಾ ಹಾಸ್ಪಿಟಲಿಂದ ಬಂದಿದ್ದು, ಸೊ ಹಾಗಾಗಿ ನಾವುಗಳು ಹೊಚ್ಕೊಳ್ಳೋ ಅಂಥದ್ದೇ ಹಾಕ್ಕೊಂಡಿದ್ವಿ. ಇನ್ನು ನಾಳೆ ಮೇಲಿಂದ ಕೌದಿಗಳು ಇಳಿತವೆ. 1/2 ಗಂಟೆ ಹಿಂಗೆ ಹೊಚ್ಕೊಂಡು ಮಲ್ಕೊಳ್ಳೋದು ಬೆವ್ರು ಬರೋವರೆಗೂ. ಆ್ಯಕ್ಚುಲಿ ಸ್ಕಿನ್ನಲ್ಲಿ ಎಷ್ಟು ಕೊಳೆ ಹೋಗ್ತಾ ಇದೆ ಗೊತ್ತಾ, ಅಂದರೆ 1 ವಾರ ಆಗಿತ್ತು ಸ್ನಾನ ಮಾಡಿ. ಅಲ್ಲಾದರೆ ಹಾಸ್ಪಿಟಲಲ್ಲಿ ಸ್ನಾನ ಮಾಡ್ತಾ ಇರಲಿಲ್ಲ, ತಲೆಗೆ ಸ್ನಾನ ಮಾಡಿ 1 ವಾರ ಆಗಿತ್ತು, ಮೈಗೆ ಸ್ನಾನ ಮಾಡಿ ಆಪ್ರೇಷನ್ ಮಾಡಿ 3 ದಿನ ಆದಮೇಲೆ ಒಂದ್ಸರಿ ಸ್ನಾನ, ಆಮೇಲೆ ಬರೋ ದಿನ ನಿನ್ನೆ ಒಂದ್ಸರಿ ಅಲ್ಲಿ ಸ್ನಾನ ಮಾಡ್ಕೊಂಡ್ಬಂದಿದ್ದೆ. ಏನು ಉಚಿತ ಕೂತ್ಕೊತಾ ಇರಲಿಲ್ಲ, ಮೊದಲೇ ಗಾಯ ಆಗಿತ್ತಲ್ಲ, ಹಾಗೆ ನೀರು ಹಾಕ್ಕೊಂಡು ಬರೋದು ಅಷ್ಟೇ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಲೈಟಾಗಿ ಸ್ನಾನ ಮಾಡಿದ್ದೀನಿ, ತುಂಬ ಹೊತ್ತು ಕೂತ್ಕೊಳ್ಳಲಿಲ್ಲ. ನೋಡಿ, ನನ್ನ ಮಗನು ಸ್ನಾನ ಮಾಡಿ ಮಲ್ಕೊಂಡಿದ್ದಾನೆ. ಮತ್ತು ಅವನು ಎದೆಗಳದ್ರೊಳಗೆ ನಾನಿದ್ದು ಸ್ವಲ್ಪ ಬ್ಲ್ಯಾಂಕೆಟ್ ಎಲ್ಲ ಎತ್ತಿಟ್ಟು ಅವನು ಬಟ್ಟೆ ಬರೆಗಳೆಲ್ಲ ರೆಡಿ ಮಾಡ್ಕೊಬೇಕು.
ಎಲ್ಲ ಧೂಳು ಹೊಡಿತಿದ್ರಲ್ಲ, ಹಾಗಾಗಿ ಕರ್ಟನ್ ಹಾಕೊಂಡು ನಾನು ನನ್ನ ಮಗ ಒಳಗಡೆ ಕುತ್ಕೊಂಡ್ಬಿಟ್ಟಿದ್ವಿ. ನನ್ನ ಮಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಆಟ ಆಡ್ಕೊಳ್ತಿದ್ದೆ. ಈಗ ಸೆಕೆ ಟೈಮಲ್ವಾ, ತುಂಬ ಉಚ್ಕೊಂಡು ಮಲಗೋಕ್ಕೂ ಆಗಲ್ಲ ಅಂತ ಅರ್ಧ ಗಂಟೆ ಮಲಗಿದ್ದೀನಿ. ಅರ್ಧ ಗಂಟೇಲಿ ಕೂದಲು ನೋಡಿ ಕರ್ಲಿ ಬರ್ತಿದ್ದೆ. ಅರ್ಧ ಗಂಟೇಲಿ ಒಂದು ಎರಡು ಮೂರು ಸರಿ ತೆಗ್ದು ನೋಡ್ತೀನಿ, ಸುಮ್ಮನೆ ಟೈಮ್ ನೋಡೋ ನೆಪದಲ್ಲಿ. ತುಂಬ ಸೆಕೆ ಆಗ್ತಿರುತ್ತೆ, ಎಲ್ಲಿ ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ ಅಂತ ಭಯ ಆಗುತ್ತೆ. ನನ್ನ ಮಗ ಮಲಗಿದ್ದಾನೆ, ನಾಳೆ ಕೌದಿಗಳಿರ್ತವೆ. ಈ ಹೊಚ್ಕೊಳಕ್ಕೆ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ, ಇದೆಲ್ಲ ಹೊಚ್ಕೊಳಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಅಂದರೆ ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡಿ ನಾಳೆ ನಾಡಿದಲ್ಲಿ ಸೂತ್ಕೆಲ್ಲ ತೆಗೆದ್ಮೇಲೆ ಕೌದಿಗಳ ಮೇಲಿಂದ ಬಂದು ಅವೆಲ್ಲ ಕ್ಲೀನ್ ಆಗಿ ಮುಂದಿನ ವಾರದಿಂದ ಇನ್ನು ಕೌದಿ ಹೊಚ್ಕೊಳ್ಳೋದು. ಮೂರು ತಿಂಗಳು ಬಿಸಿ ಬಿಸಿ, ಈ ಟೈಮಲ್ಲಿ ಬಿಸಿ ಬಿಸಿ ಊಟ, ಬಿಸಿ ಬಿಸಿ ನೀರು. ಕೆಲವ್ರು ಮಾಡಲ್ಲ, ಬಟ್ ನನಗೆ ಯಾಕೋ ಈ ಸರಿ ಆಸೆ ಆಗ್ತಿದೆ. ಅಮ್ಮನೂ ಅಷ್ಟೇ ಬಿಸಿ ಬಿಸಿ ಎಲ್ಲ ಕೊಡ್ತಾರೆ, ಬಿಸಿ ನೀರು ಕುಡಿಯೋದು, ಹೊಚ್ಕೊಂಬರ್ಬೋದು. ಅಂದರೆ ಬಿಸಿ ಬಿಸಿ ಊಟ ಆಗಿ ಬಿಸಿ ಬಿಸಿ ಒಂದು ಊಟ ಆಗಿ ತಕ್ಷಣ ಬಿಸಿ ಬಿಸಿದು ಒಂದು ಗ್ಲಾಸ್ ನೀರು ಕುಡಿದದ್ದು ಹೊಚ್ಕೊಂಬಲ್ಗೋದು. ಅದು ಊಟನೂ ಅಷ್ಟೇ, ಎಲ್ಲರ ಮುಂದೆ ಮಾಡೋಂಗಿಲ್ಲ. ಅಮ್ಮ ಎಲ್ಲ ರೂಮಿಗೆ ತೊಗೊಬಂದು ಇದೆಲ್ಲ ಕವರ್ ಮಾಡ್ತಾರೆ, ಕರ್ಟನ್ ಎಲ್ಲನೂ. ಒಂದು ಮೂಲಲ್ಲಿ ಕೂತ್ಕೊಂಡು ಸುಳು ಬೀಳ್ದಂಗೆ ಕೂತ್ಕೊಂಡು ತಿನ್ನೋದು ಚೆನ್ನಾಗಿದೆ. ಇನ್ನು ಲೈಫಲ್ಲಿ ಇವೆಲ್ಲ ಬರೋದು ಒಂದು ಸರಿ ಎರಡು ಸರಿ ಅಷ್ಟೇ ಅಲ್ವಾ. ಆ್ಯಕ್ಚುಲಿ ನನ್ನ ಮಗನಿಗೆ ಬಟ್ಟೆ ತೊಗೊಬಂದಿದ್ದೆ, ಎಲ್ಲ ದುಡ್ಡು ಎಲ್ಲ 0 to 1 month, 0 to 3 month ಎಲ್ಲ ಇದೆ, ಎಲ್ಲ ಲೂಸು. ಯಾವುದನ್ನ ಚಿಕ್ಕದ ಪುಟ್ಟದು ನಮ್ಮ ಅಮ್ಮಗಾಗುತ್ತೆ ಕೊನೆಗೆ ಅಂತ ತಗೊಬಂದಿಲ್ಲ, ಅದು ಪರ್ಫೆಕ್ಟ್ ಆಗ್ತದೆ, ಅದೊಂದೇ ಚೆನ್ನಾಗಿರೋದು. ಅದಕ್ಕೆ ಅಂತ ಬರೀ 4 ಏನು ತಗೊಬಂದಿದ್ದೀನಿ, ಇನ್ನು ಉಳಿದಿದ್ದೆ ದೊಗಾಳೆ. ಹೇಗಿದ್ದೀನಿ ಅಂತ ನೀವು ಹೇಗೆ ಅನ್ಕೊಬೋದು, ಮುಖ ಇಷ್ಟೇ ದಪ್ಪ ಇದೆ, ಕಿವಿ ನನ್ನ ಮಗಳು ದಿನ ಅಳತೆ ಮಾಡುತ್ತೆ ಇಷ್ಟೇ ದಪ್ಪ ಕಿವಿ ಇರೋದು, ಕಾಲು ಫೂಟ್ ಇಷ್ಟುದ್ದ ಇದೆ, ಇನ್ನಿಷ್ಟಿಷ್ಟಿದೆ ಕಾಲು, ಇಷ್ಟೇ ದಪ್ಪ ಸಣ್ಣ ಕಾಲು, ತೊಡೆ ಇಲ್ಲ. ನನ್ನ ಹೆಬ್ಬೆರಳಷ್ಟು ದಪ್ಪ ತೊಡೆ ಇದೆ. ನಮ್ಮಂಥ ಬಾಡಿಗೆ ಇಷ್ಟಪ್ಪ ಉದ್ದವ ಮಕ್ಕಳು. ಧೂಳು ಹೊಡ್ಕೊ ಬರ್ತಾ ಉಂಟು, ಇಲ್ಲೆಲ್ಲ ಸೋಫಾ ಮೇಲೆ ಬೀಳುತ್ತೆ ಅಂತ ಹೇಳಿ ಎಲ್ಲ ಕವರ್ ಮಾಡಿದ್ದಾರೆ. ಇನ್ನೇನು ಮಾಡಬೇಕು, ಫೋಟೋಸ್ ಎಲ್ಲ ಎತ್ತಿಟ್ಟಿದ್ದಾರೆ. ಇದು ನಮ್ಮ ಚುಪ್ಪಿ ನೋಡಿ, 2.5-3 ತಿಂಗಳು ಅಲ್ಲ 5 ತಿಂಗಳೇ, ಸಾರಿ ಮರ್ತೋಗಿದೆ. ಇದು ನಾನು ನಮ್ಮಕ್ಕ ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ, ನನ್ನ ಮದುವೆ ಆದಮೇಲೆಲ್ಲ ನಮ್ಮ ಅಕ್ಕನ ಮದುವೆ ಆದಮೇಲೆ ನಮ್ಮ ಚೋಟ ಕಣ್ಣದಲ್ಲೇನೋ ತೆಗ್ದಿರೋದು. ಇದು 8 ತಿಂಗಳಲ್ಲಿ ನಮ್ಮ ಚುಪ್ಪಿಗೆ ಸಕ್ಕತ್ತಾಗಿದ್ದ, ಗುಣಗುಣಿಗೆ ಆ್ಯಕ್ಟಿವ್ ಆಗಿದ್ದ, ಕುಣು 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 ಅಂತ ಓಡಾಡೋನು. ಒಳ್ಳೆ ಜಿಮ್ ಬಾಡಿ ಇಟ್ಕೊಂಡು ಓಡಾಡ್ತಿರಲ್ಲ ಹಾಗೆ. ಇವಳು ನೋಡಿ, ಬರೀ ಇದೇ ಕೆಲಸ ಇಳಿದು, ಬರೀ ಫೋನ್ ಇಟ್ಕೊಳ್ಳೋದು, ಹೊಚ್ಕೊಳ್ಳೋದು, ಮಲಗೋದು. ಈಗ ಸೆಕೆ ತಡೆಯೋಕ್ಕಾಗ್ತಿಲ್ಲ, ಒಳಗೆ 11 ಗಂಟೆಗೆ ಇಷ್ಟ ತಪ್ಪ ಬೆಡ್ಶೀಟ್ ಹೊಚ್ಕೊಂಡು ಮಲಗಿದ್ದಾಳೆ. ಎಕ್ಸಾಮ್ ಇತ್ತು ನನ್ನ ಮಗಳಿಗೆ, ನಾಳೆ ನಾಡಿದ್ರಲ್ಲಿ ಎಕ್ಸಾಮ್ ಇದೆ, ಓದ್ಕೊಳ್ಳಿ ಅಂದರೆ ಇವತ್ತು ನಿಮ್ಮ ಪಕ್ಕ ಬಂದು ಮಲಗ್ತೀನಿ, ನೀವು ಎಷ್ಟು ಸರಿ ಹಾಲು ಕುಡಿಸ್ತೀವಿ ನೀವೇ ಹೇಳಿದ್ ಮಕ್ಕಳಕ್ಕೆ, ಹಂಗಾರೆ ಹೋಗು ನೀನು ಅಜ್ಜನ ಪಕ್ಕಕ್ಕೆ, ಎಷ್ಟು ಸರಿ ಹಾಲು ಕುಡಿಸ್ತೀರಾ ಪಾಪನ, ಎಷ್ಟು ಸರಿ ಕಕ್ಕ ಬರಿ ಕಕ್ಕ ಮಾಡ್ತಾನೆ, ಸೂಸು ಮಾಡ್ತಾನೆ, ಅದನ್ನ ಬರ್ಕೊಂತೀನಿ ಎದ್ದು ಎದ್ದು ಮಧ್ಯರಾತ್ರಿ ಅಂತ ಹೇಳಿ ಬಂದು ಕೂತ್ಕೊಂಡು ಬಿಡಿಸ್ತಾ ಇದ್ದಾರೆ. ಇವತ್ತಿಂದು ಬೆಳಗ್ಗೆ ತಿಂಡಿ ಕ್ಯಾರೆಟ್ ಪಲ್ಯ ಮತ್ತು ನೀರು ದೋಸೆ. ಮನೆ ಕೆಲಸ ಇನ್ನೂ ಮುಗ್ದಿಲ್ಲ, ಇವತ್ತು ಕರ್ಟನ್ ಎಲ್ಲ ತೊಳೆಯೋಕೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಕೌದಿ ಬೆಡ್ಶೀಟು ಎಲ್ಲನೂ ಹಾಕಿ ತೊಳಿತಾ ಇದ್ದಾರೆ ನೋಡಿ. ಕೆಳಗಡೆ ಟಾರ್ಪಲ್ ಹಾಸ್ಕೊಂಡು ನೀರು ಬಿಟ್ಕೊಂಡು ಕೌದಿ ಬೆಡ್ಶೀಟು ಬ್ಲ್ಯಾಂಕೆಟ್ಟು ದಪ್ಪ ತಪ್ಪು ಮಾತ್ರ. ಮೊದಲು ಒಳೆ ಹತ್ರಕ್ಕೆಲ್ಲ ತಗೊಂಡು ಹೋಗಿ ಮಾಡ್ಕೊಬಿಟ್ಟು ಬರೋರು ಚೆನ್ನಾಗಿತ್ತಲ್ಲ. ನಾನು ಹೋಗುವೆ ಅವಾಗ ನಮ್ಮ ಶಿವಪ್ಪ ಪಪ್ಪ ಅಮ್ಮನ ಜೊತೆ ಎಲ್ಲ ಜಾತ್ರೆ ಹತ್ರ ಬಂದಂಗೆ ಬಂದಂಗೆ ಬಟ್ಟೆ ಎಲ್ಲ ತಗೊಂಡೋಗಿ ಒಳೆ ಹತ್ರ ಇನ್ನು ಕೌದಿ ಬಟ್ಟೆ ಎಲ್ಲ ಕೌದಿ ಬೆಡ್ಶೀಟು ಬ್ಲ್ಯಾಂಕೆಟ್ ಎಲ್ಲ ತಗೊಂಡೋಗಿ ವಾಶ್ ಮಾಡ್ಕೊಂಬರ್ತಾಯಿದ್ದು. ತುಂಬ ಟೈಮ್ ಅಲ್ಲ, ಇನ್ನು ನಮ್ಮ ಖುಷಿಗೆ ಒಂದು 3-4 ಸರಿ ಹೋಗುಂಟಷ್ಟೇ. ಮನೆ ಧೂಳು ಹೊಡಿತಿದ್ರೆ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಹಬ್ಬ ಮತ್ತು ಜಾತ್ರೆ ಎಲ್ಲ ಹತ್ರ ಬಂದಂಗೆ ಬಂದಂಗೆ ಮನೆಯೆಲ್ಲ ಫುಲ್ ಗಲೀಜಾಗಿರುತ್ತೆ. ಕರ್ಟನ್ನು, ಬ್ಲ್ಯಾಂಕೆಟ್ಟು, ಬೆಡ್ಶೀಟು, ಕೌದಿ, ಈ ಅಡುಗೆ ಮನೆ ಪಾತ್ರೆ ಎಲ್ಲ ತೆಗೆಯೋದು, ತೊಳೆಯೋದು, ಬೆಳಗೋದು, ಒರೆಸೋದು, ಜೋಡಿಸೋದು, ಎಷ್ಟು ಕೆಲಸ ಹಿಡಿಯುತ್ತೆ. 3-4 ದಿನ ಅದೇ ಆಗುತ್ತೆ. ಕೆಲವ್ರ ಮನೇಲಿ ಬಣ್ಣ ಹೊಡಿಯೋದು, ಸುಣ್ಣ ಹೊಡಿಯೋದು ಬೆಳಗಿಂದ ಸಂಜೆವರೆಗೂ 3-4 ದಿನ ಇದೇ ಆಗುತ್ತೆ. ಆಮೇಲೆ ಹಬ್ಬನ ಅಥವಾ ಜಾತ್ರೆನೋ ಬರುತ್ತೆ, ಜನ ಎಲ್ಲ ಬಂದು ಹೋಗಿರ್ತಾರೆ, ಮತ್ತು ಅವ್ರಿಗೆ ಹೋದ್ಮೇಲೆ ಮತ್ತು ಅದೇ ಪ್ರಕಾರ 1-2 ದಿನ ಕೆಲಸ ಹಿಡಿಯುತ್ತೆ. ಬರೀ ಇದೇ ಆಗುತ್ತೆ, ಒಂದು ಸ್ವಲ್ಪ ಖುಷಿ ಆಗುತ್ತೆ ಸ್ಟಾರ್ಟಿಂಗು, ಆಮೇಲೆ ಒಂಥರ ಹಿಂಸೆ ಆಗುತ್ತೆ. ಮನೆ ಪರಿಸ್ಥಿತಿ ನೀನು ಒಂಥರ ಬಿಗೋ ಅನ್ನಿಸ್ತಿರುತ್ತೆ ಆ ಮನೆಯೆಲ್ಲ ಕ್ಲೀನ್ ಮಾಡುವಾಗ, ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಫ್ರೀ ಅನಿಸುತ್ತೆ ಹಾಗೆ. ಅದರಲ್ಲೂ ನಮ್ಮನೆಯಲ್ಲಂತೂ ಇನ್ನೂ 4 ದಿನ ಇದೇ ಥರ ಇರುತ್ತೆ. ಅದರಲ್ಲೂ ನಮ್ಮಮ್ಮ ನಾವು ಯೂಸ್ ಮಾಡ್ದಲೇ ಇರೋ ಪಾತ್ರೆ, ಕೌದಿ, ಬೆಡ್ಶೀಟ್ ಎಲ್ಲನೂ ಅಷ್ಟೇ ಹೀಗೆ ತೊಳೆಯೋಕ್ಕೆ ಹೋಗ್ಬಿಡ್ತಾರೆ.
ನೋಡಿ ಇಲ್ಲಿ ಎಲ್ಲ ವಾಶ್ ಮಾಡಿ ಒಗ್ದು ಒಣಗಾಕಾಯಿತು, ಹಗ್ಗ ಎಲ್ಲ ಕಟ್ಟಿ ಕೆಳಗಡೆ ಟಾರ್ಪಲ್ ಎಲ್ಲ ಹಾಕಿ ಹಾಗೆ ಕಾಂಪೌಂಡ್ ಮೇಲೆ ಕೂಡ ಒಣಗಾಕ್ಬಿಟ್ಟಿದ್ದಾರೆ. ನಿಮ್ಗಳು ನಿಮ್ಗಳ ಮನೇಲೂ ಕೂಡ ಹೀಗೇನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.